ಎಷ್ಟು ಸಾಧ್ಯ ಅಷ್ಟು ಹರಡಿ. ಮತ್ತು 8ನೇ ಶೆಡ್ಯೂಲಲ್ಲಿ ಭಾಷೆಗಳಿದೆ, ಪ್ರಾದೇಶಿಕ ಭಾಷೆಗಳ ಬಗ್ಗೆ ಮಾತಾಡಿದೆ ಇತ್ಯಾದಿ ಇತ್ಯಾದಿಗಳೆಲ್ಲ ಏನು ಹೇಳುತ್ತೆ ಮುಖ್ಯವಾಗಿ ಅಂತಂದರೆ, ಹಿಂದಿನ ನೀವು ಚೆನ್ನಾಗಿ ಬೆಳೆಸಿ, ಹಿಂದಿನ ಭಾರತದ ಹಿರಿಮೆ, ಹಿಂದಿಯ ಹಿರಿಮೆ, ಭಾರತದನು ಅಲ್ಲ ಹಿರಿಮೆ, ಸಂಸ್ಕೃತಿ ಇವುಗಳಿಗೆ ಧಕ್ಕೆ ಆಗದಂಗೆ ಹಿಂದಿಗೆ ಬೇರೆ ಬೇರೆ ಭಾಷೆಗಳಿಂದ ಪದಗಳು ಬರಲಿ, ಮುಖ್ಯವಾಗಿ ಸಂಸ್ಕೃತದಿಂದ ಬರಲಿ, ಹಾಗೂ ಬೇಕಾದರೆ ಬೇರೆ ಭಾರತೀಯ ಭಾಷೆಗಳಿಂದಲೂ ಬರಲಿ. ಕನ್ನಡದಿಂದ ಎಷ್ಟು ಪದ ತಗೊಂಡಿದ್ದಾರೆ ಅಂತ ಯಾರಾದರೂ ಗೊತ್ತಿದ್ರೆ ಹೇಳಿ, ನನಗಂತೂ ಗೊತ್ತಿಲ್ಲ. ಆದರೆ ಈ ನಮಗೆ ಏನಾಗ್ತಾ ಇದೆ ಅಂತಂದರೆ, ಈ ರೈಲ್ವೆ ಇದು ವಿಮಾನ ನಿಲ್ದಾಣಕ್ಕೆ ಹೋಗಿ ಕನ್ನಡದಲ್ಲಿ ಬೋರ್ಡ್ ಇರುತ್ತೆ, ಕನ್ನಡದಲ್ಲಿ ಹಾಕಿರ್ತಾರೆ, ಎಲ್ಲ ಮಾಹಿತಿ ಹಾಕಿರ್ತಾರೆ. ಮೊದಲು ತುಂಬ ಹಿಂದೆ ಒಳಗೆ ಹೊರಗೆ ಅಂತ ಬರಿತಾ ಇದ್ರು, ಆಯಿತಾ, ಈಗ ಆಗಮನ ನಿರ್ಗಮನ ಅಂತ ಬರೀತಾರೆ. ಸೊ ಇದು ಒಂದು ರೀತಿ ಅಂದರೆ ನಿಮ್ಮ ಮಾತಲ್ಲಿ ಆಗಮನಕ್ಕೆ ಅಲ್ಲಿ ಹೋಗು ಅಂತಂದರೆ ಆಗಮನ ಅನ್ನೋದು ಎಲ್ಲ ಹಿಂಡಿಯನ್ಸ್ಗೆ ಗೊತ್ತಾಗತ್ತೆ, ಅದೇ ಬೇಕಿರೋದು ಉದ್ದೇಶ. ಅಂದರೆ ಹಿಂದಿ ಬಲ್ಲವನಿಗೆ ಈ ದೇಶದ ಯಾವ ಮೂಲೆಯಲ್ಲಿ ಹೋದರೂ ಕೂಡ ಅವನಿಗೆ ಸವಲತ್ತು ಸಿಗಬೇಕು. ತುಂಬ ಹೀನಾಯವಾಗಿರೋದು ಅಂತಂದರೆ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಹಿಂದಿನಲ್ಲಿ ಯಾರಾದರೂ ಒಂದು ಪತ್ರ ಬರೆದ್ರೆ ಅಥವಾ ಒಂದು ಏನೋ ಒಂದು ವಿಷಯ ಕೇಳಿದ್ರೆ ಹಿಂದಿನಲ್ಲಿ, ಅದಕ್ಕೆ ಹಿಂದಿನಲ್ಲೇ ಉತ್ತರಿಸಬೇಕು ಅನ್ನೋದು ಒಂದು ನಿಯಮ ಇದೆ. ಅದನ್ನು ಮುರಿದ್ರೆ ಅದನ್ನು ಲೆಕ್ಕ ಹಾಕ್ತಾರೆ, ಯಾವ ಕಚೇರಿಯಲ್ಲಿ ಎಷ್ಟು ಸಾರಿ ಆ ನಿಯಮ ಪಾಲನೆ ಮಾಡಿದ್ದಾರೆ, ಎಷ್ಟು ಸಾರಿ ಅದನ್ನು ಮುರಿದಿದ್ದಾರೆ ಅಂತ ವಾರ್ಷಿಕ ವರದಿನಲ್ಲಿ ಲೆಕ್ಕ ಹಾಕ್ಕೊಂಡು ಮಾಡ್ತಾರೆ. ಸೊ ಈ ಮಟ್ಟಕ್ಕೆ ಇಷ್ಟೊಂದು ವ್ಯವಸ್ಥಿತವಾಗಿ, ಇಷ್ಟೊಂದು ಪ್ರಜ್ಞಾಪೂರ್ವಕವಾಗಿ, ಇಷ್ಟೊಂದು ನಿರಂತರವಾಗಿ ಒಂದು ಹಿಂದಿಯನ್ನು ಹರಡೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇದಕ್ಕೆ ತ್ರಿಭಾಷಾ ಸೂತ್ರ ಅಂತ ಹೇಳಿದ್ರು. ತ್ರಿಭಾಷಾ ಸೂತ್ರ ಅಂದರೆ ನಾವು ದಡ್ರು, ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ ಹಿಂದಿ ಇಂಗ್ಲೀಷು ಜೊತೆಗೆ ಕನ್ನಡನೂ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ಯಾವ ಕೇಂದ್ರ ಕಚೇರಿನಲ್ಲಿ ನಿಮಗೆ ಕನ್ನಡದಲ್ಲಿ ಕೆಲಸ ಆಗುತ್ತೆ ನೋಡಿ. ಪಾಸ್ಪೋರ್ಟ್ ಕಚೇರಿಯಲ್ಲಿ ಹೋಗಿ ಕನ್ನಡದಲ್ಲಿ ಕೆಲಸ ಮಾಡ್ಕೊಂಬರ್ತೀರಾ? ಪಾಸ್ಪೋರ್ಟ್ ಅರ್ಜಿ ಕನ್ನಡದಲ್ಲಿ ತುಂಬಿಸ್ತೀರಾ? ಅವ್ರು ಪ್ರಿಂಟ್ ಮಾಡಿಕೊಡೋ ಪಾಸ್ಪೋರ್ಟಲ್ಲಿ ಕನ್ನಡ ಇದೆಯಲ್ವ, ಅದು ಮುಂದಿನ ಹಂತ. ಕನ್ನಡದಲ್ಲಿ ಅರ್ಜಿ ಬರೀ ಕನ್ನಡ ಬಲ್ಲವನು ಅರ್ಜಿ ತುಂಬ್ಕೊಂಬರೋಕ್ಕಾಗತ್ತಾ? ಅಥವಾ ನಮ್ಮದೇ ನಮ್ಮ ನಾಡಲ್ಲಿರೋ ಯಾವುದೇ ಒಂದು ಕೇಂದ್ರ ಸರ್ಕಾರಿ ಕಚೇರಿ, ನೀವು ತುಂಬ ದೊಡ್ಡ ತಮಾಷೆ ಅನಿಸುತ್ತೆ. ಮೈಸೂರು ಸ್ವತಂತ್ರಕ್ಕೆ ಮೊದಲು ಮೈಸೂರು ಅದೇ ಸ್ವತಂತ್ರವಾಗಿದ್ದಾಗ ಮೈಸೂರು ತುಂಬ ಬೆಳವಣಿಗೆ ಹೊಂದಿತ್ತು. ಕೆಲವೊಂದು ವಿಷಯಗಳಲ್ಲಿ ನಮ್ಮಲ್ಲೇ ಅದಿರು ನಿಕ್ಷೇಪಗಳನ್ನ ಇದ್ದಿದ್ದನ್ನ ತೆಗಿತಾ ಇದ್ರು, ಅದನ್ನು ಮತ್ತೆ ಏನು ಸಂಸ್ಕರಣೆ ಮಾಡಿ ಅದನ್ನು ಕಬ್ಬಿಣದ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದೀನಿ. ಕಬ್ಬಿಣ ತಯಾರು ಮಾಡೋಕ್ಕೆ ಭದ್ರಾವತಿ ಉಕ್ಕಿನ ಕಾರ್ಖಾನೆ ಮಾಡ್ಕೊಂಡಿತ್ತು, ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ. ಅದು 95-96 ಇಸ್ವಿ ತನಕ ಕರ್ನಾಟಕ ರಾಜ್ಯ ಸರ್ಕಾರದ ಹಿಡಿತದಲ್ಲಿ ಇತ್ತು, ಅಲ್ಲಿ ತನಕನೂ ನಡೀತಾ ಇತ್ತು. ಅದಾದ್ಮೇಲಿಂದ ಅದು ಕೇಂದ್ರ ಸರ್ಕಾರ ಸೇಲ್, SAIL ಅಂತಿದೆಯಲ್ಲ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಅವ್ರ ವಶಕ್ಕೆ ಹೋಯಿತು. ಸೊ ಕರ್ನಾಟಕ ಸರ್ಕಾರನೂ ಭಾಳ ಖುಷಿಯಾಗಿ ಬಿಟ್ಕೊಟ್ಬಿಡೋರು, ತಲೆನೋವು ತಪ್ಪಿತು ಮ್ಯಾನೇಜ್ ಮಾಡೋದು, ಸ್ಟ್ರೈಕ್ ಎಲ್ಲ ಆಗ್ತಿರುತ್ತಲ್ಲ ಯಾವಾಗಲೂ ಅಂತ. ಅದಾದ ಶುರು ಆದಮೇಲೆ ಭದ್ರಾವತಿ ಉಕ್ಕು ಕಾರ್ಖಾನೆಗೆ ಇವತ್ತು ಭೇಟಿ ಕೊಟ್ಟರೆ ಮೊದಲು ಯಾವ ಫಲಕಗಳು ಕನ್ನಡ ಇಂಗ್ಲೀಷಲ್ಲಿದ್ವೋ ಅವೆಲ್ಲವೂ ಈಗ ಹಿಂದಿ ಇಂಗ್ಲೀಷ್ ಕನ್ನಡ ಈ ಜಾಗಕ್ಕೆ ಬಂದಿದೆ. ಇದು ಅಲ್ಲಿ ಕೆಲಸ ಮಾಡ್ತಿರೋ ಇವತ್ತು 100-95 ಜನ ಸ್ಥಳೀಯರೇ, ಅವ್ರಿಗೆ ಯಾರಿಗೂ ಹಿಂದಿ ಓದೋಕ್ಕೆ ಬರಲ್ಲ. ಒಂದು 2-3 ಜನ ಅಧಿಕಾರಿಗಳು ಅಲ್ಲಿಂದ ಬಂದಿರೋರು ಇದ್ದಾರೆ, ಅವ್ರ ಸುಖಕ್ಕೋಸ್ಕರ ಇವರು ಖರ್ಚು ಮಾಡಿ ಮಾಡ್ಕೊಂಡಿದ್ದಾರೆ. ಮತ್ತು ಒಂದೊಂದು ಫೈಲ್ ಇರುತ್ತೆ, ಒಂದೊಂದು ಡಿಪಾರ್ಟ್ಮೆಂಟ್ದು ಒಂದೊಂದು ಕಡತ ಇಟ್ಕೊಂಡಿದ್ದಾರೆ, ಒಂದೊಂದು ಇದಕ್ಕೆ ಒಬ್ಬೊಬ್ಬ ಗ್ರಾಹಕಂದೂ ಒಂದೊಂದು ಕಡತ. ಆ ಕಡತ ಏನೋ ತೆಗೆದು ನೋಡಿದ್ರೆ ಅದ್ರ ಎರಡನೇ ಪುಟದಲ್ಲಿ ಹಿಂಗೆ ತಿರುಗಿಸಿ ನೋಡಿದ್ರೆ ಬರೀತಾರೆ ಇಂಗ್ಲೀಷಲ್ಲಿ ಇವಾಗ ವೆಲ್ಕಮ್ ಅನ್ನೋಕ್ಕೆ ಹಿಂದಿನಲ್ಲಿ ಏನನ್ನಬೇಕು ಅಂತ. ಅಂದರೆ ಅಲ್ಲಿ ಭದ್ರಾವತಿ ಉಕ್ಕು ಕಾರ್ಖಾನೆ ನೌಕರರಿಗೆ ಅವ್ರು ಹಿಂದಿ ಕೆಲಸ ಕೊಟ್ಟಿದ್ದಾರೆ. ನೀವು ಹಿಂದಿನಲ್ಲಿ ಏನು ಹೆಂಗೆ ಮಾತಾಡಬೇಕು, ಈ ಕಡತನ ಇಲ್ಲಿಡಿ ಅನ್ನಕ್ಕೆ ಏನನ್ನಬೇಕು ಹಿಂದಿನಲ್ಲಿ, ಅಂದರೆ ಫೈಲ್ ಇಲ್ಲಿದೆ ಅನ್ನಕ್ಕೆ ಏನನ್ನಬೇಕು, ಈ ಥರ ಒಂದು ಕಡೆ ಇಂಗ್ಲೀಷು ಒಂದು ಕಡೆ ಹಿಂದಿನಲ್ಲಿ ಮುದ್ರಣ ಮಾಡಿದ್ದಾರೆ. ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡೋಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು? ನಮ್ಮ ತೆರಿಗೆ ಹಣನೇ ಹೋಗುತ್ತೆ. ಮತ್ತು ನಮ್ಮ ತೆರಿಗೆ ಹಣದಲ್ಲೇ ನಾವು ಕೇಳ್ತಿರೋದು ಕನ್ನಡದಲ್ಲಿ ಸೇವೆ ಕೊಡಿ ಅಂತ. ಇದನ್ನು ಕೊಡಲ್ಲ ಅಂತ ಇದ್ದಾರಲ್ಲ, ಈ ಹುಳುಕು ಹೇಗೆ ಸರಿ ಮಾಡ್ಬೋದು? ಇದು ಈ ನಾಡಿನ ಒಬ್ಬ ಪ್ರಖ್ಯಾತ ಸಾಹಿತಿಗಳನ್ನು ಭೇಟಿಯಾಗೋ ಅವಕಾಶ ಸಿಕ್ಕಿತ್ತು ನನಗೆ ಒಂದು 2-3 ದಿನದ ಹಿಂದೆ. ಅವರಿಗೆ ಹೇಳಿದಾಗ ಇಲ್ಲ ಹಿಂದಿ ನೀವು ಹೇರಿಕೆ ಅಂತ ವಿರೋಧ ಎಲ್ಲ ಮಾತಾಡಬೇಡಿ ನೀವು ಸರಿಯಲ್ಲ ಅಂತ ಮಾತಾಡ್ತಾ ಆಯ್ತಾ. ಅವರೇನಂದರು ಹೀಗಂದರೆ ಆಗಲ್ಲ, ಎಲ್ಲ ಬಡವ್ರ ಭಾಷೆ ಅದು ಹಿಂದಿ ಅನ್ನೋದು, ಎಲ್ಲರಿಗೂ ಬೇಕು ಅಂತಂದರು. ಆಯಿತು ಸರ್, ಇದು ಯಾರಿಗೆ, ಇದು ಗ್ಯಾಸ್ ಸಿಲಿಂಡರ್ ಮೇಲೆ ಇಲ್ವಲ್ಲ ಸರ್ ಹಿಂದಿ, ಏನು ಮಾಡೋದು? ಗ್ಯಾಸ್ ಸಿಲಿಂಡರ್ ಮೇಲೆ ಇಲ್ಲ ಅಂದರೆ ಕನ್ನಡ ಅಲ್ಲ, ಕನ್ನಡ ಇಲ್ವಲ್ಲ ಸರ್ ಹಿಂದಿ ಮಾತ್ರ ಇದೆಯಲ್ಲ, ಕನ್ನಡ ಬರಬೇಕು, ಕನ್ನಡ ಬರಬೇಕಲ್ಲಿ. ಹೌದಾ, ಸರಿ ಸರ್, ಬೆಂಗಳೂರು ಮೈಸೂರು ರೈಲಲ್ಲಿ ನನಗೆ ಕನ್ನಡ ಇಲ್ಲ, ಅಲ್ಲಿ ಬರೀ ಹಿಂದಿ ಹಾಕಿದ್ದಾರೆ, ಸಮಸ್ಯೆ ಅದು. ಇಲ್ಲ ಇಲ್ಲ, ಅಲ್ಲೆಲ್ಲ ಕನ್ನಡ ಇರಲೇಬೇಕು, ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಇರಲೇಬೇಕು ಅಂತ. ಸರ್, ಅದನ್ನು ಮಾಡೋಕ್ಕೆ ಕೇಂದ್ರ ಸರ್ಕಾರ ನೀತಿ ಬಿಡ್ತಾ ಇಲ್ವಲ್ಲ ಸರ್, ರೈಲ್ವೆನವ್ರು ಕೇಳೋದು ಹಿಂಗಂತಾರೆ, ನಾನು IAS ಎಕ್ಸಾಮ್ ತೊಗೋಬೇಕು ಕನ್ನಡದವರು, ನಾವು IAS ಅಧಿಕಾರಿಗಳಾಗಬೇಕು ಅಂತ ನಾವು ಹುಡುಗರಿಗೆ ತುಂಬ ಪ್ರೋತ್ಸಾಹ ಕೊಡ್ತಿದ್ದೀವಿ,
ಆದರೆ ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನೀವು ಸಂದರ್ಶನ ಮುಖತಃ ಭೇಟಿಯಾಗಿ ಸಂದರ್ಶನ ಮಾಡ್ಬೇಕಾದ್ರೆ ಹಿಂದಿನಲ್ಲಿ ಇಂಗ್ಲೀಷಲ್ಲಿ ಸಂದರ್ಶನ ಕೊಡ್ಬೋದು ಅಂತ ಇದು ನಿಯಮ ಇದೆ. ಅದು ಬಿಟ್ಟು ಬೇರೆ ಭಾಷೆ ಮಾಡೋಂಗಿಲ್ಲ. ಹಂಗಂದ್ರೆ ನನಗೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಸಂದರ್ಶನ ಕೊಡ್ಬೋದು ಅಂತ ಮಾಡಿಬಿಟ್ರೆ ಕನ್ನಡದವ್ರು ಎಷ್ಟು ಅನುಕೂಲ ಆಗುತ್ತೆ, ಅಷ್ಟು ಅನುಕೂಲನ ಹಿಂದಿಯವ್ರಿಗೆ ಮಾಡ್ಕೊಡ್ತಾ ಇದ್ದಾರೆ ಅಂತಂದಾಗ ಹೇಗೆ ಸರ್ ನಾವು ಹೇಗೆ ಅಲ್ಲಿ ಒಳಗೆ ಹೋಗೋಕ್ಕಾಗತ್ತೆ? ಇಲ್ಲ ಇಲ್ಲ, ಇದು ಯಾರೋ ಒಬ್ಬ ಅಧಿಕಾರಿ ಕೂತ್ಕೊಂಡು ಮಾಡ್ತಿರೋದು, ಭಾರತದಲ್ಲಿ ಆ ಥರ ನಿಯಮಗಳೆಲ್ಲೂ ಇಲ್ಲ. ಆವಾಗ ಪಾಪ ಸಂವಿಧಾನದಲ್ಲಿ ಹಿಂಗಿದೆ ಸರ್ ಇಂತ ಹೇಳಿದಾಗ ಹೌದಾ ಸರಿ ಸರಿ ಇದೆಲ್ಲ ಸರಿ ಹೋಗಬೇಕು ಅಂತ ಆವಾಗ ಒಂದು ಸ್ವಲ್ಪ ಒಪ್ಕೊಂಡ್ರು. ಅಂದರೆ ನಮ್ಮ ಜನಗಳಲ್ಲೇ ನಾವು ಯಾರನ್ನು ನಾವು ಬೌದ್ಧಿಕವಾಗಿ ಅತಿ ಎತ್ತರದಲ್ಲಿದ್ದಾರೆ ಅಂದ್ಕೊಂಡಿದ್ದೀವೋ ಅವ್ರಿಗೆ ಇದು ಈ ತೊಂದರೆಗಳಾಗ್ತಿರೋದು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರೇನು ಹೇಳ್ತಿದ್ದಾರೆ, ಈ ರೈಲ್ವೆಗೆ ಪತ್ರ ಬರೀಬೇಕು, ರೈಲ್ವೆ ಅವ್ರಿಗೆ ಟಿಕೆಟ್ ಕನ್ನಡದಲ್ಲಿ ಕೊಡಿ ಅಂತ ಪತ್ರ ಬರೀರಿ, ಗ್ಯಾಸ್ ಸಿಲಿಂಡರ್ ಮೇಲೆ ಹಾಕಿ ಅಂತ ಪೆಟ್ರೋಲಿಯಂ ಇಲಾಖೆಗೆ ಪತ್ರ ಬರೀರಿ. ಈ ಹಂತದಲ್ಲಿದ್ದಾರೆ. ಬಹುಶಃ ನಮ್ಮ ಹೋರಾಟಗಳು ಕೂಡ ನಾವು ಒಂದು ಕಾಲದಲ್ಲಿ ನಾವು ಮಾತಾಡಿದಾಗ ಈ ಹೋರಾಟಗಳು ಬೇಕು ಬೇಡ ಅಂತ ಇಲ್ಲವೇ ಇಲ್ಲ. ನಾವು ಧ್ವನಿ ಎತ್ತಲೇಬೇಕು, ಸರಿ ಮಾಡಿ ಬ್ಯಾಂಕಲ್ಲಿ ಕನ್ನಡದಲ್ಲಿ ಹಾಕಿ ಕನ್ನಡದಲ್ಲಿ ಕೊಡಲೇಬೇಕು, ನೀವು ಅಂತೆಲ್ಲ ಕೇಳೋದೆಲ್ಲ ಒಂದು ಕಡೆ ಸರಿಯಾಗೇ ಇದೆ. ಆದರೆ ಇದಕ್ಕೆಲ್ಲ ಈ ರೋಗದ ಮೂಲ ಎಲ್ಲಿದೆ, ಈ ರೋಗದ ಮೂಲ ಎಲ್ಲಿದೆ? ಈ ಮೂಲ ಇರೋದು ಭಾರತದ ಸಂವಿಧಾನದಲ್ಲಿ. ಆ ಸಂವಿಧಾನ ಬದಲಾಗದೆ ಹೋದರೆ ಇದನ್ನು ನಾವು ಏನು ಮಾಡೋರು ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಹೋರಾಟಗಳು ನಡೆದವು 64-65 ಇಸ್ವಿನಲ್ಲಿ. ಅದಾದಮೇಲೆ ತಮಿಳ್ನಾಡಿಗೆ ಅವರು ಭಾರತದ ಭಾಷಾ ನೀತಿ ಅನ್ನೋದರಲ್ಲಿ ಒಂದು ಕಡೆ ತುಂಬ ಸ್ಪಷ್ಟವಾಗಿ ಬರೀತಾರೆ, ಅಫಿಷಿಯಲ್ ರೂಲ್ಸ್ ಅಂತ ಬರೆದುಬಿಟ್ಟು, ಅಫಿಷಿಯಲ್ ಲ್ಯಾಂಗ್ವೇಜ್ ರೂಲ್ಸ್, ದಿಸ್ ಶ್ಯಾಲ್ ಬಿ ಅಪ್ಲಿಕಬಲ್ ಟು ದ ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ತಮಿಳ್ನಾಡು ಅಂತ ಬರೀತಾರೆ. ಸ್ಪಷ್ಟವಾಗಿ ಬರೆದಿದ್ದಾರೆ. ತಮಿಳ್ನಾಡು ಜಮ್ಮು ಕಾಶ್ಮೀರ, ಜಮ್ಮು ಕಾಶ್ಮೀರಿಗೆ ಯಾವತ್ತಿಗೂ ಇದೆ ಅದು, ಅವ್ರಿಗೆ ಆರ್ಟಿಕಲ್ 370 ಇರೋದ್ರಿಂದ ಅವ್ರಿಗೆ ಅದು ಹೇರೋಕ್ಕಾಗಲ್ಲ. ಇವರು ಇದು ತಮಿಳ್ನಾಡನ್ನ ಅವರು ಇದರಿಂದ ಹೊರಗಿಡ್ತಾರೆ. ನಾನು ಅದು ಫಸ್ಟ್ ಓದ್ದಾಗ ನೋಡು ಅವ್ರು ಹೋರಾಟ ಮಾಡಿದ್ದಕ್ಕೆ ಹೆಂಗೆ ದಿಕ್ಕು ಸಿಕ್ತು. ನಾವು ಒಪ್ಕೊಂಡು ತ್ರಿಭಾಷೆ ಅಂತ ಒಪ್ಕೊಂಡು ನಮ್ಗೆ ಇವತ್ತಿನ ದಿನ ನಮ್ಮ ನುಡಿನಲ್ಲಿ ಬೇಕು ಅಂದರೂ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆಯಲ್ಲ ಅಂತ ಅನ್ಕೋತಾ ಇದೆ. ಆದರೆ ಅಲ್ಲಿಗೂ ಕೂಡ ಉತ್ತರ ಭಾರತದವ್ರೇನು ಸುಮ್ಮನೆ ಬಿಟ್ಟಿಲ್ಲ. ತಮಿಳ್ನಾಡಲ್ಲಿ ಕೂಡ ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳಿದೆ, ಅತಿ ಹೆಚ್ಚು ರೈಲು ಮಾರ್ಗಗಳಿದೆ. ಅದೆಲ್ಲ ಕೇಂದ್ರ ಸರ್ಕಾರದ, ಸಹಜವಾಗಿ ರಾಷ್ಟ್ರೀಯ ಹೆದ್ದಾರಿ ಅಂದ ತಕ್ಷಣ ಕೇಂದ್ರ ಸರ್ಕಾರ. ರಾಷ್ಟ್ರೀಯ ಹೆದ್ದಾರಿ ನೀತಿ ಇದು ಹಿಂದಿ ಇಂಗ್ಲೀಷ್ ಆ್ಯಂಡ್ ತೆಲುಗು, ಇದು ತಮಿಳಲ್ಲಿ ಹಾಕ್ತೀವಿ ಅಂತ ಹಾಕ್ತಿದ್ದಾರೆ, ಸ್ಪಷ್ಟವಾಗಿ ಹಾಕ್ತಾ ಇದ್ದಾರೆ. ಮೆಟ್ರೋನಲ್ಲಿ ಹಾಕ್ತಾ ಇದ್ದಾರೆ. ನೆನ್ನೆ ಯಾರೋ ಗೆಳೆಯರು ಒಂದು ಕಡೆ ಇದು ಶೇರ್ ಮಾಡ್ಕೊಂಡಿದ್ರು, ಫೇಸ್ಬುಕ್ಕಲ್ಲಿ ಹಂಚ್ಕೊಂಡಿದ್ರು ಏನಂತಂದರೆ, ಭಾರತೀಯನಾಗಿರೋದಕ್ಕೆ ಹಿಂದಿಯಲ್ಲಿ ಮಾತಾಡೋದಕ್ಕೆ ಹೆಮ್ಮೆ ಪಡಿ, ಹಿಂದಿನ ಎಲ್ಲ ಕಡೆ ಬಳಸಿ ಅಂತ ತಮಿಳಲ್ಲಿ ಬರ್ತಿದ್ದಾರೆ. ಸೊ ಅಂದರೆ ಅವ್ರನ್ನ ಏನು ಬಿಟ್ಟಿಲ್ಲ ಅವರು. ಅಂದರೆ ಇದೇನಂತಂದರೆ ನೀವು ಪ್ರತಿರೋಧ ಇವತ್ತಿನ ದಿನ ತೋರಿಸ್ತಾರೆ, ಇದು ಅಲೆ ಥರ, ಅಲೆ ಬಂದು ಸಮುದ್ರದ ಅಲೆ ಕೊರ್ಕೊಂಡು ಹೋಗುತ್ತೆ, ಕಡಲು ತಡೀನ ಕೊರ್ಕೊಂಡು ಹೋಗುತ್ತೆ. ನೀವು ಬಂಡೆನ ನಿಧಾನಕ್ಕೆ ಕೊರೆಯುತ್ತೆ, ಇವತ್ತಿನ ದಿನ ಕೊರೆಯಲ್ಲ, ಮರಳ ಉಜ್ಜಿಕೊಂಡು ಹೋಗುತ್ತೆ. ಸೊ ಈ ಅಲೆ ಬಂದು ಹೊಡಿತಾ ಇರೋದಕ್ಕೆ ಕಾರಣನೇ ಭಾಷಾ ನೀತಿ, ಭಾರತ ಸರ್ಕಾರ ಒಪ್ಕೊಂಡಿರೋ ಭಾಷಾ ನೀತಿ. ಈ ಭಾಷಾ ನೀತಿ ಸರಿ ಹೋಗಬೇಕು, ಸರಿ ಹೋಗಬೇಕು, ಭಾರತಕ್ಕಿಂತ ಭಾಷಾ ನೀತಿ ಬೇಕು, ಯಾವ ಆಧಾರದ ಮೇಲೆ ಕೇಳ್ತೀವಿ, ಯಾಕೆ ನಾವು ಇದನ್ನ ಕೇಳ್ತೀವಿ, ನಮಗೆ ಸರಿ ಹೋಗಬೇಕು ಅಂತ ಅಂದಾಗ ಒಂದು ನಮ್ಮೊಳಗೆ ಒಂದು ಪ್ರಶ್ನೆ, ಈ ಕೇಳ್ತಿರೋದು ಸರಿ ಇದೆಯಾ, ಇದು ಸರಿ ಇದೆಯಾ ಅಂತ ನೋಡಿದ್ರೆ, ಬಾರ್ಸಿಲೋನಾ ಲಿಂಗ್ವಿಸ್ಟಿಕ್ ಡಿಕ್ಲರೇಷನ್ಸ್ ಅಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಅವರು ಒಂದು ಘೋಷಣೆ ಮಾಡಿದ್ದಾರೆ. ಅಲ್ಲಿ ಎಲ್ಲ ಭಾಷಿಕ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ. ಒಂದು ಜನಾಂಗಕ್ಕೆ ಅದು ತಾನು ರಾಜಕೀಯವಾಗಿರೋ ಪರಿಸ್ಥಿತಿ ಅಥವಾ ಅದು ಯಾವ ಅದು ಅದರ ಜನಾಂಗದ ಮಾತಾಡೋರು ಎಲ್ಲೆಲ್ಲಿ ಹರಡು ಹೋಗಿದ್ದಾರೆ ಅಥವಾ ಆ ಜನಾಂಗ ಬೇರೆಯವರ ಆಡಳಿತದಲ್ಲಿದೆ, ಬೇರೆಯವರಿಂದ ಆಡಳಿತಕ್ಕೆ ಒಳಗಾಗ್ತಾ ಇದೆ ಅಥವಾ ಆ ಭಾಷೆ ಹೆಚ್ಚು ಬೆಳೆದಿಲ್ಲ, ಇಂಥ ಏನೇ ಸನ್ನಿವೇಶ ಇದ್ದರೂ ಕೂಡ ಅವರಿಗೆ ಇಂತಿಂಥ ಹಕ್ಕುಗಳಿದೆ ಅಂತ ಗುರುತಿಸಿ ಹೇಳುತ್ತೆ. ನಿಜವಾಗ್ಲೂ ನೋಡಿದ್ರೆ ಭಾರತದಲ್ಲಿ ಈ ಹಕ್ಕುಗಳ ಸ್ಪಷ್ಟವಾದ ಉಲ್ಲಂಘನೆ ಆಗ್ತಿರೋದು ಭಾರತದ ಭಾಷಾ ನೀತಿಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ನೆಲದಲ್ಲಿ ಯಾವ ಭಾಷೆನಲ್ಲಿ ನಾನು ನಮ್ಮ ಇವಾಗ ಈ ಕನ್ನಡ ಭಾಷಿಕ ಜನಾಂಗ ಇರೋ ಪ್ರದೇಶ ಇದು, ಈ ಪ್ರದೇಶದಲ್ಲಿ ಬೇರೆ ಭಾಷೆಯ ಮನರಂಜನೆ ಎಷ್ಟಿರಬೇಕು ಅಂತ ತೀರ್ಮಾನ ಮಾಡೋ ಹಕ್ಕು ವಿಶ್ವಸಂಸ್ಥೆ ಪ್ರಕಾರ ನಮಗಿದೆ, ಆದರೆ ಭಾರತದ ಸಂವಿಧಾನದ ಪ್ರಕಾರ ನಮಗಿಲ್ಲ. ಯಾಕೆ ಅಂತ ಅಂದ ತಕ್ಷಣ ಇದು ಸಂವಿಧಾನದ 19ನೇ ಕಾಲಮಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಯಾವ್ದು ಬೇಕಾದ್ರೂ ಉದ್ದಿಮೆ ಮಾಡ್ಬೋದು. ಇವಾಗ ಟಿ ವಿನಲ್ಲಿ ಹಿಂದಿ ಭಾಷೆಯ ಸಿನಿಮಾ ಬರ್ತಾ ಇದೆ, ನಮಗಿದ್ದ ಮಿತಿ ನಾವು ನಮ್ಮ ಕನ್ನಡಿಗರ ಇದು ನಮಗಿಷ್ಟೇ ಸಾಕು, ನಾವು ಮಿತಿ ಹಾಕ್ತೀವಿ ಅಂತ ಹೇಳೋ ಹಾಗಿಲ್ಲ. ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಭಾರತದ ಸಂವಿಧಾನದ 1ನೇ ಕಾಲಮಲ್ಲಿ ಯಾವ ಭಾಷೆಯಲ್ಲಿ ಬೇಕಾದ್ರೂ ವ್ಯವಹಾರ ಮಾಡಬೇಕು ಅಂತಿದೆ, ಅದರಿಂದ ಬಿಡ್ತೀವಿ. ಅದೇ ನೀವು ವಿಶ್ವಸಂಸ್ಥೆ ಮಟ್ಟದಲ್ಲಿ ನೋಡಿದ್ರೆ ನೀವು ಅದು ನಿಮ್ಮ ಭಾಷಿಕ ಜನಾಂಗಕ್ಕೆ ನೀವು ಏನನ್ನು ಬಿಟ್ಕೋಬೇಕು ಏನನ್ನು ಬಿಟ್ಕೋಬಾರ್ದು ಅನ್ನೋ ಅಧಿಕಾರ ಇದೆ ಸ್ಪಷ್ಟವಾಗಿ ಹೇಳೋ. ಅಂದರೆ ಎಲ್ಲಿದೆ ಇದು, ಯಾಕೆ ವೈರುಧ್ಯ ಕಾಣಿಸ್ತಾ ಇದೆ ನಮಗೆ ಅಂತ ನೋಡಿದಾಗ ನಾವು ಯಾವುದನ್ನ ಇಟ್ಕೊಂಡು ಮಾತಾಡೋಣ ಇವತ್ತಿನ ದಿನ? ನಿಜವಾಗ್ಲೂ ನಮ್ಗೆ ಹಾನಿ ಆಗ್ತಾ ಇದ್ರೆ ಪ್ರಪಂಚದಲ್ಲಿ ಭಾಷಿಕ ಜನಾಂಗಗಳಿಗೆ ಏನು ಹಕ್ಕಿದೆ ಅದನ್ನೇ ಇಟ್ಕೊಂಡು ಮಾತಾಡೋಣ ಇವತ್ತಿನ ದಿನ. ಆ ಹಕ್ಕಿನ ಪ್ರಕಾರ ಏನಾಗುತ್ತೆ, ಭಾರತದಲ್ಲಿ ಒಂದೇ ರಾಷ್ಟ್ರಭಾಷೆ ಇಲ್ಲದೆ ಎಲ್ಲ ಭಾಷೆಗಳನ್ನು ರಾಷ್ಟ್ರಭಾಷೆ ಅಂತ ಕರೆದ್ರೆ ಅಥವಾ ಭಾರತದಲ್ಲಿ
ಯಾವುದೂ ರಾಷ್ಟ್ರಭಾಷೆ ಅಂದೆ ಇರೋ 22 ಇವತ್ತಿನ ದಿನ 22 23 ಯಾವ ಭಾಷೆಗಳಿವೆ ಅವುಗಳಿಗೆಲ್ಲ ಆಡಳಿತ ಭಾಷೆಯ ಸ್ಥಾನಮಾನ ಕೊಟ್ಟುಬಿಟ್ರೆ ಏನಾಗುತ್ತೆ? ದೇಶ ಒಡೆದೋಗುತ್ತಾ? ದೇಶ ಒಡೆದೋಗುತ್ತಾ? ಒಗ್ಗಟ್ಟು ಮುರಿದು ಹೋಗುತ್ತಾ? ಇದೇ ತಾನೇ ದೊಡ್ಡ ಪ್ರಶ್ನೆ. ದೇಶ ಒಗ್ಗೂಡ್ಸಕ್ಕೆ ಹಿಂದಿ ಬೇಕು ಅಂತ ಹೇಳೋರಿಗೆ ನಿಜವಾಗ್ಲೂ ನಾನು ನಿನ್ನನ್ನು ಗೌರವಿಸ್ತೀನಿ, ನಿನ್ನ ನುಡಿನ ಗೌರವಿಸ್ತೀನಿ, ನಿನ್ನ ಮನೇಲಿ ನೀನು ಸಾರ್ವಭೌಮ ಅಂದರೆ ನನ್ನ ಬಗ್ಗೆ ಪ್ರೀತಿ ಹೆಚ್ಚುತ್ತಾ, ನನ್ನ ಬಗ್ಗೆ ದ್ವೇಷ ಹೆಚ್ಚುತ್ತಾ? ಇದು ಸಾಮಾನ್ಯವಾದ ಪ್ರಶ್ನೆ. ನಮಗೆ ಬೇಕಿರೋದು ನಾವೇನು ಕೇಳ್ತೀವಿ? ಕನ್ನಡ ನಾವು ಡೆಲ್ಲಿನಲ್ಲಿ ಕೊಡಿ ಅಂತ ಕೇಳ್ತಿದ್ದೀವ? ನಾನು ಕೇಳ್ತೀನಿ. ಯಾಕೆ ಕೇಳ್ತೀನಿ, ಎಲ್ಲಿ ಕೇಳ್ತೀನಿ ಅಂತ ಹೇಳಿದ್ರೆ, ನಾವು ಮಾಡ್ಕೊಂಡಿರೋ ಕೇಂದ್ರ ಸರ್ಕಾರ, ನಾವು ಮಾಡ್ಕೊಂಡಿರೋದು ಅಂದರೆ ರಾಜ್ಯಗಳು ಸೇರಿ ಮಾಡ್ಕೊಂಡಿರೋ ಕೇಂದ್ರ ಸರ್ಕಾರ. ಕೇಂದ್ರದ ಜೊತೆ ವ್ಯವಹರಿಸ್ಬೇಕಾದ್ರೆ ನಾನು ನನ್ನ ಭಾಷೆಲೇ ವ್ಯವಹರಿಸ್ತೀನಿ, ಅವರು ಅದನ್ನು ಬೇಕಾಗಿರೋ ತರ್ಜುಮೆಗಳನ್ನ ಇಟ್ಕೊಂಡು ವ್ಯವಹಾರ ಮಾಡ್ಬೋದು. ಆದರೆ ನಾನು ಸಾಮಾನ್ಯ ಲೆಕ್ಕದಲ್ಲಿ ಇವಾಗ ಹೋಗಿ ಆಂಧ್ರ ಪ್ರದೇಶದಲ್ಲಿ ಹೋಗ್ಬಿಟ್ಟು ಎಲ್ಲ ಬೋರ್ಡು ಕನ್ನಡದಲ್ಲಿ ಹಾಕಿ ಅಂತಂದರೆ ಹೇಗಿರುತ್ತೆ? ಅಥವಾ ಇವತ್ತಿನ ದಿನ ನಾನು ಅದು ಹೇಳ್ತಾ ಇದ್ದೆ, ತುಂಬ ಸುಲಭವಾಗಿದ್ದು ಹಿಂದಿ ಭಾಷಾ ನೀತಿ ಅನ್ನೋದಕ್ಕಿಂತ ಮೀರಿದ್ದು ಒಂದಿದೆ. ಏನಂತಂದರೆ, ನಾನು ಡೆಲ್ಲಿನಲ್ಲಿ ನಾವು ಹೋದಾಗ ಡೆಲ್ಲಿ ಎಫ್ ಎಮ್ ಅಲ್ಲಿ ಕನ್ನಡ ಹಾಡು ಕೇಳುತ್ತೆ. ಡೆಲ್ಲಿ ಮೆಟ್ರೋ ರೈಲಲ್ಲಿ ಕನ್ನಡದ ಬೋರ್ಡು, ಕನ್ನಡದ ಅನೌನ್ಸ್ಮೆಂಟ್ ಇದೆ. ಇದೆ ಒಂದು ಸ್ವಲ್ಪ ಊಹಿಸ್ಕೊಳ್ಳಿ, ಖುಷಿ ಆಗುತ್ತೆ ಒಂಚೂರು. ಡೆಲ್ಲಿ ಮೆಟ್ರೋಲ್ಲಿ ಇದೆ, ಡೆಲ್ಲಿ ರೋಡ್ಗಳ ಹೆಸರುಗಳಲ್ಲಿ ಅಥವಾ ಡೆಲ್ಲಿ ಹೆದ್ದಾರಿನಲ್ಲಿ ಕನ್ನಡದಲ್ಲಿ ಇದೆ. ಇಷ್ಟು ಕಿಲೋಮೀಟ್ರು, ಆಗ್ರಾ 160 ಕಿಲೋಮೀಟ್ರು, ಈ ಥರ ಬರೆದಿರೋದು ನಮಗೆ ಕಾಣಿಸ್ತಾ ಇದೆ. ಡೆಲ್ಲಿನಲ್ಲಿ ವಾಸ ಮಾಡೋ ಕನ್ನಡಿಗನಿಗೆ ಏನನ್ಸುತ್ತೆ? ಏನನ್ಸುತ್ತೆ? ನಮ್ಮೂರೇ ಇದು, ಬನ್ರಪ್ಪ ಇನ್ನೊಂದಷ್ಟು ಜನ ಅಲ್ಲಿ ಯಾಕೆ ಓದಾಡ್ತಾ ಇರೋ, ಬನ್ನಿ ಇಲ್ಲೂ ನಮ್ಮೂರ ಥರನೇ ಆರಾಮಾಗಿರ್ಬೋದು ಅಂತ. ಸೊ ಇದು ಕೊನೆಗೆ ಎಲ್ಲಿ ತೊಗೊಂಡೋಗುತ್ತೆ ಇದು ಅಂದರೆ, ಅನಿಯಂತ್ರಿತ ವಲಸೆಗೆ ತೊಗೊಂಡು ಹೋಗುತ್ತೆ. ಡೆಮೋಗ್ರಫಿಕಲ್ ಚೇಂಜಸ್ ಅಂತ ಏನು ಹೇಳ್ತೀವಿ, ಜನಲಕ್ಷಣ ಬದಲಾವಣೆ, ಅದಕ್ಕೆ ಇದು ಕಾರಣ ಆಗುತ್ತೆ. ಸೊ ಇದೆಲ್ಲ ಸರಿ ಹೋಗಬೇಕು ಅಂತಂದರೆ ಸಮಾನ ಗೌರವದ ಭಾಷಾ ನೀತಿ ಬೇಕು. ಆ ಭಾಷಾ ನೀತಿ ಏನು? ಏನಿಲ್ಲ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ. ಕರ್ನಾಟಕದ ಜನರು ಕನ್ನಡದ ಜೊತೆ ನಾವು ತುಳುನ ಅಥವಾ ಕೊಡವನ ನಾವು ನಮ್ಮ ರಾಜ್ಯದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಗುರುತಿಸಿದ್ರೆ ಇವೇ ಇಲ್ಲಿಯ ಭಾಷೆಗಳು. ಇವುಗಳಲ್ಲೇ ಇಲ್ಲಿ ಆಡಳಿತ ನಡೀಬೇಕು. ಕೇಂದ್ರ ಸರ್ಕಾರದ್ದಾಗಿರಲಿ, ವಿಶ್ವಸಂಸ್ಥೆದಾಗಿರಲಿ, ಜಪಾನ್ದಾಗಿರಲಿ, ಯಾವ್ದಾರಾಗಿರಲಿ, ನಮ್ಮೂರಿಗೆ ಬಂದು ವ್ಯವಹಾರ ಮಾಡ್ತಿದ್ದಾಗ ಅಥವಾ ನಮ್ಮೂರಿನ ಜನರ ಜೊತೆ ಸಾರ್ವಜನಿಕ ವ್ಯವಹಾರ ಮಾಡ್ತಿದ್ದಾಗ ಈ ಜನರ ನುಡಿನಲ್ಲಿ ಎಲ್ಲ ಸೇವೆಗಳನ್ನು ಕೊಡೋದು ಅವರ ಹೊಣೆ ಆಗುತ್ತೆ. ಅದು ಬೇಕಾದ್ರೆ ಕೊಡ್ಬೋದು ಆಯ್ಕೆ. ಇವತ್ತಿನ ದಿನ ಒಂದು ನಾಮಫಲಕ ಕನ್ನಡದಲ್ಲಿ ಹಾಕ್ಬೋದಾ, ಅವ್ನು ಬೇಕಾದ್ರೆ ಹಾಕ್ಬೋದು, ಸಾಕಾದ್ರೆ ಬಿಡ್ಬೋದು ಅನ್ನೋದಿರಲ್ಲ, ಕಡ್ಡಾಯವಾಗಿ ಕೊಡಬೇಕು ಅನ್ನೋವಂಥ ಒಂದು ನಿಯಮ ಬರುತ್ತೆ. ಆಗೇನಾಗತ್ತೆ, ನಾವು ಯಾವ ಇವಾಗ ನುಡಿ ಉಳಿಬೇಕು, ನಮ್ಮ ಒಂದೇ ಮೂಲ ಉದ್ದೇಶ ಕನ್ನಡ ಮಾತ್ರ ಕಲ್ತಿರೋವಂಥ, ಕರ್ನಾಟಕದಲ್ಲೇ ಹುಟ್ಟಿರೋವಂಥ ಒಬ್ಬ ಕನ್ನಡಿಗನಿಗೆ ತನ್ನ ನೆಲದಲ್ಲಿ ತನ್ನೆಲ್ಲ ಕೆಲಸಗಳನ್ನು ಪ್ರಪಂಚದ ಬೇರೆ ಯಾವ ಜನಾಂಗವು ಮಾಡ್ಕೊಳುತ್ತೋ ಆ ಮಟ್ಟದಲ್ಲಿ ಮಾಡ್ಕೊಳಕ್ಕಾಗಬೇಕು. ಉದಾಹರಣೆಗೆ, ಜಪಾನಲ್ಲಿ ಹುಟ್ಟಿರೋ ಒಂದು ಮಗುಗೆ ಜಪಾನಿ ಭಾಷೆ ಒಂದು ಕಲಿತ್ರೆ ಅದು ಏನು ಬೇಕಾದ್ರೂ ಮಾಡ್ಬೋದು. ಓದು, PhD ಓದ್ಬೋದು, ಇದು ದೊಡ್ಡ ಓದ್ಬೋದು, ಆಮೇಲೆ ಪಾಸ್ಪೋರ್ಟ್ ತೊಗೋಬೋದು, ಆ ದೇಶದ ವಿಮಾನದಲ್ಲಿ ಓಡಾಡ್ಬೋದು, ಬೇರೆ ದೇಶಕ್ಕೆ ಹೋಗ್ಬೋದು, ಎಲ್ಲ ಮಾಡೋಕ್ಕೆ ಸಾಧ್ಯ ಇದೆ. ಕರ್ನಾಟಕದಲ್ಲಿ ಅದು ಸಾಧ್ಯವಾ? ನಾನು ಇವತ್ತು ಬರೀ ಕನ್ನಡ ಕಲ್ತಿದ್ದು ವಿಮಾನ ನಿಲ್ದಾಣಕ್ಕೆ ಹೋಗಿ ತಲೆ ಎತ್ಕೊಂಡು ನಡೆಯೋಕ್ಕಾಗುತ್ತಾ ಇವತ್ತಿನ ದಿನ? ಅಯ್ಯೋ ಬಾ, ಎಲ್ಲ ಇಂಗ್ಲೀಷು ಹಿಂದಿನಲ್ಲಿದೆ, ಕೌಂಟ್ರಲ್ಲಿರೋರು ಕನ್ನಡ ಬರಲ್ಲ, ಹೆಂಗೆ ಕೇಳೋದವ್ರನ್ನ? ಎಷ್ಟು ಜನಕ್ಕಿಲ್ಲ ಈ ಕೀಳರಿಮೆ. ವಿಮಾನದಲ್ಲಿ ಅನೌನ್ಸ್ ಮಾಡಬೇಕಾದ್ರೆ ಬೆಂಗಳೂರು ಚೆನ್ನೈ ವಿಮಾನದಲ್ಲಿ ಹಿಂದಿಲಿ ಅನೌನ್ಸ್ ಮಾಡಿ ಕಟ್ಕೊಂಡು ಏನು ಮಾಡೋಣ ನಾವು? ನಮ್ಮ ಯಾವಾಗ ನೀವು ಭಾಷಾ ನೀತಿ ಬದಲಾಗುತ್ತೋ ಅವತ್ತಿನ ದಿನ ಅವನೇನು ಅನೌನ್ಸ್ ಮಾಡ್ತಾನೆ, ಈ ತಮಿಳಲ್ಲಿ ಮಾಡ್ತಾನೆ, ಕನ್ನಡದಲ್ಲಿ ಮಾಡ್ತಾನೆ, ಇಂಗ್ಲೀಷಲ್ಲಿ ಮಾಡ್ತಾನೆ, ಬೇಕಾದ್ರೆ ಹಿಂದಿನೂ ಮಾಡ್ಕೋ ಅಥವಾ ಬೇಕಾದ್ರೆ ಇನ್ನೊಂದು ಭಾಷೆನೂ ಮಾಡ್ಕೋ, ನನಗೆ ಕನ್ನಡದಲ್ಲಿ ಕನ್ನಡಿಗರಿಗೆ ಸೇವೆ ಸಿಗುತ್ತಾ? ಅದು ಮುಖ್ಯ. ಇಲ್ಲಿಂದ ಹೊರಗೆ ಹೋಗೋಕ್ಕೆ ಬಹುಶಃ ಅದು ವಿಮಾನದಲ್ಲಿ ಮೊದಲು ಶುರುವಾಗಿದ್ದು ಬ್ರಿಟಿಷ್ ಏರ್ವೇಸ ಲುಫ್ತಾನ್ಸಾದಲ್ಲಿ ಶುರು ಮಾಡಿದ್ದು ಕನ್ನಡದಲ್ಲಿ ಅನೌನ್ಸ್ ಮಾಡೋದಕ್ಕೆ. ನಮಗೆ ದೊಡ್ಡ ಏನು ಸಂಭ್ರಮ ಕನ್ನಡದವ್ರಿಗೆ, ಕನ್ನಡದಲ್ಲಿರುತ್ತಪ್ಪ, ದುರಂತ ಇದು, ನಿಜವಾದ ದುರಂತ ಇದು. ನಮ್ಮ ಭಾಷೆಯಲ್ಲಿ ಇರಬೇಕಾದ ನ್ಯಾಚುರಲ್ ಇದೇ ಯಾವ ರೀತಿ ಅಂತಂದರೆ, ಸಹಜವಾಗಿರೋದು ನಮಗೆ ವಿಶೇಷವಾಗಿ ಕಾಣುವಂಥ ಪರಿಸ್ಥಿತಿನ ಭಾರತದ ಭಾಷಾ ನೀತಿ ಕಟ್ಟಿಟ್ಟಿದೆ ಇವತ್ತಿನ. ಇದು ಬದಲಾಗಬೇಕು ಅನ್ನೋದು ನಮ್ಮೆಲ್ಲರ ಕೂಗು. ಸೊ ಈ ನಿಟ್ಟಿನಲ್ಲಿ ಮೂಲ ಬದಲಾಗಬೇಕಾದ ಸಂವಿಧಾನದಲ್ಲಿ. ಇವತ್ತಿನ ದಿನ ನಿಮಗೆ ನಾವು ಬನವಾಸಿ ಬಳಗದ ಅಭಿಯಾನಗಳು ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ಸಹಿ ಸಂಗ್ರಹ ಮಾಡಿಕೊಟ್ವಿ, ರಾಷ್ಟ್ರ ಇವರಿಗೆ ರಾಜ್ಯಪಾಲರಿಗೆ ಕೊಟ್ವಿ. ಭಾಷಾ ನೀತಿ ಬದಲಾಗತ್ತಾ ಮುಖ್ಯಮಂತ್ರಿಗೆ ಕೊಟ್ಟರೆ? ಬದಲಾಗಲ್ಲ, ಒಂದು ದಿನಕ್ಕೆ ಬದಲಾಗಲ್ಲ. ರಾಜಕೀಯವಾಗಿ ಈ ವಿಷಯ ಏನಿದೆ, ಈ ವಿಷಯ ಅನ್ನೋದು ಜನರಲ್ಲಿ ಮೊದಲು ನನ್ನ ತುಳಿತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಮೊದಲು ನನ್ನ ಹಕ್ಕೇನು ಅನ್ನೋದು ಗೊತ್ತಾಗುತ್ತೆ ಮೊದಲು. ಇದು ಸಂಸತ್ತಲ್ಲಿ ಒಂದಿನ ಚರ್ಚೆ ಆಗುತ್ತೆ, ಸಂಸತ್ತಲ್ಲಿ ಸಂವಿಧಾನದಲ್ಲೂ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆಗೋದು ಎಲ್ಲಿಂದ ಅಂತಂದರೆ, ಇವತ್ತು ಒಂದಷ್ಟು ಕಳೆದ ಸಾರಿ ಇವಾಗ ನಡೀತಾ ಇರೋ ಲೋಕಸಭೆಯಲ್ಲಿ ಒಬ್ಬರು ಸಂಸತ್ ಸದಸ್ಯರು ಒಂದು ಖಾಸಗಿ ಮಸೂದೆ ಮಂಡನೆ ಮಾಡಿದ್ದಾರೆ ಸಂಸತ್ತಲ್ಲಿ, ಎಲ್ಲ ಭಾಷೆಗಳಿಗೂ ಸ್ಥಾನಮಾನ ಕೊಡಿ ಅಂತ. ನಾವೇನು ಹಿಂದಿ ತೆಗೆದಾಕಿ ನಾನೇನು ಹೇಳಲ್ಲಪ್ಪ, ಕನ್ನಡಕ್ಕೂ
ಏನಿದೆ ರಾಷ್ಟ್ರಭಾಷಾ ಸ್ಥಾನ ಅಥವಾ ರಾಷ್ಟ್ರಭಾಷೆ ಅನ್ಬೇಡಿ, ಕೇಂದ್ರ ಸರ್ಕಾರದ ಆಡಳಿತ ಭಾಷೆ ಸ್ಥಾನ ಕನ್ನಡಕ್ಕೂ ಸಿಗಬೇಕು. ಕನ್ನಡದಲ್ಲಿ ವ್ಯವಹಾರ, ನನ್ನ ಕರ್ನಾಟಕದಲ್ಲಿ ನನ್ನ ಎಲ್ಲ ವ್ಯವಹಾರ ಕನ್ನಡ ಬಲ್ಲವನಿಗೆ ಕನ್ನಡದಲ್ಲಿ ಬದುಕುವಂಥ ವ್ಯವಸ್ಥೆ ಆಗಬೇಕು. ಇದಕ್ಕೆ ನಿಮಗೆ ಏನು ಮಾರ್ಗದರ್ಶಿ ಸೂಚನೆಗಳು ಬೇಕೋ ಅದನ್ನು ವಿಶ್ವಸಂಸ್ಥೆ ಕೊಟ್ಟಿದೆ, ಅದನ್ನು ಇಟ್ಕೊಳ್ಳಿ, ಅದನ್ನು ಇಟ್ಕೊಂಡು ಮಾಡಿ. ಇವತ್ತಿನ ದಿನ ಅದನ್ನು ಇಟ್ಕೊಂಡು ತಾಳೆ ಹಾಕಿ ನೋಡಿದ್ರೆ ಯಾವುದು ಆ ಒಂದು ಏನು ಕನಿಷ್ಠ ಮಟ್ಟದ್ದನ್ನು ಕೂಡ ಮುಟ್ತಾ ಇಲ್ಲ ಅಲ್ಲಿ. ಸೊ ಅದನ್ನು ಮುಟ್ಟುವಂಥ ವ್ಯವಸ್ಥೆ ಮಾಡಿ. ಹಾಗೆ ಮಾಡಿದ್ರೆ ಭಾರತ ಏನು ಒಡೆದೋಗಲ್ಲ, ಭಾರತ ಇನ್ನೂ ಹೆಚ್ಚು ಒಗ್ಗಟ್ಟಾಗಿ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ಅನಿಸಿಕೆ.